ನಮಸ್ತೆ ಗೆಳೆಯರೆ, ನಮಸ್ತೆ. ತುಂಬ ದಿವಸಗಳಿಂದ ಇವನಿಗೆ ನಿಮ್ಮ ಹತ್ರ ಒಂದು ವಿಚಾರ ಮರೆತು ಹೋಗುವುದಕ್ಕೆ ಮುನ್ನ ಹಂಚಿಕೊಳ್ಳುವ ಇಚ್ಛೆಯಾಯಿತು. ತುಂಬ ಅದ್ಭುತವಾದ ವಿಚಾರ, ಭೂಮಿಗೆ ಸಂಬಂಧಿಸಿದ್ದು. ಇವನಿಗೆ ಅದ್ಭುತ ಅನ್ನಿಸ್ಬೋದು, ನಿಮಗೆ ಅಲ್ಲದೇ ಇರ್ಬೋದು. ಆದರೂ ನಿಮಗೂ ಒಂದು ದಿವಸ ಅದು ಅದ್ಭುತ ಅನ್ನಿಸುವ ಹಾಗೆ ಇರುವುದರಿಂದ ಅದರ ಬಗ್ಗೆ ತಿಳಿಸಿ ಹೇಳುವ ಪ್ರಯತ್ನ ಇವತ್ತು ಮಾಡೋಣ. ಅದನ್ನು ಲೈವ್ ಆಗಿ ನಿಮಗೆ ತೋರಿಸೋಣ ಅನ್ನೋ ಉದ್ದೇಶ. ಏನಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರೂ ಯಾತ್ರೆ ಎಲ್ಲಿಗೆ ಹೋಗಬೇಕು ಅಂದರೆ ಕೆಲವರು ಅಮೆರಿಕಾ, ಬ್ರಿಟನ್, ಲಂಡನ್ ಎಲ್ಲ ಹೇಳ್ತಾರೆ. ತುಂಬ ಜನರಿಗೆ ಅಚ್ಚುಮೆಚ್ಚಿನ ಕ್ಷೇತ್ರ ಆಗಿದೆ ಕಾಂಬೋಡಿಯಾ ಅಂತ. ಕಾಂಬೋಡಿಯಾ ಯಾಕೆ ಅಂದರೆ, ಇಷ್ಟು ಒಳ್ಳೆಯ ಹಿಂದೂ ರಾಷ್ಟ್ರವಾಗಿದ್ದ ನಮ್ಮ ಭಾರತ ದೇಶನೇ ಬೆರಗಾಗುವಷ್ಟು ವಿಶ್ವದ ಅತಿ ದೊಡ್ಡ ದೇವಾಲಯ ಕಾಂಬೋಡಿಯಾದಲ್ಲಿದೆ. ಅತಿ ದೊಡ್ಡ ದೇವಾಲಯ ಅಂದರೆ ಎಷ್ಟು ಗೊತ್ತಾ, ಸುಮಾರು 400 ಎಕರೆಯಷ್ಟು ಜಾಗ. 400 ಎಕರೆಯಷ್ಟು ಜಾಗದಲ್ಲಿ ಒಂದು ಕಲ್ಲಿನ ಕಟ್ಟಡ ಕಟ್ಟಿದ್ದಾರೆ. ಇವತ್ತಿಗೂ ಜಗತ್ತು ಅಚ್ಚರಿ ಮೂಡುವಷ್ಟು ಸಂಗತಿ. ಅದರ ಬಗ್ಗೆ ರಿಸರ್ಚ್ ಮಾಡ್ತಾರೆ, ಹೇಗೆ ಕಟ್ಟಿದ್ರು ಅಂತ ನೋಡಿ. ಆ ಕಟ್ಟಿರುವ ಮೆಥಡಾಲಜಿನ ಊಹೆ ಮಾಡ್ಕೋತಾ ಇದ್ದಾರೆ. ಡಿಸ್ಕವರಿ ಚಾನಲ್ ಎಲ್ಲ ಅದರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಆನೆಗಳು ಎಳೆಯಲಾರದಷ್ಟು ದೊಡ್ಡ ಬಂಡೆಗಳು. ಇನ್ನು ಹೇಗೆ ಮಾಡಿರ್ಬೋದು ನೋಡಿದ್ರೆ, ಆ ದೇವಸ್ಥಾನದ ಸುತ್ತಮುತ್ತಲು ಎಲ್ಲೂ ಬಂಡೆಯ ಗುಡ್ಡಗಳು ಬೆಟ್ಟಗಳು ಇಲ್ಲ. ತುಂಬಾ ದೂರದಿಂದ ಹೊತ್ತು ತಂದಿರುವಂತಹ ರಾಕ್ಸ್ ಅವು. ಹೇಗೆ ತಂದರು, ಏನು ಮೆಥಡಾಲಜಿ ಅನ್ನೋದಕ್ಕೆ ತುಂಬಾ ಊಹೆಪೋಹೆಗಳಿದೆ. ಆದರೂ ಅದನ್ನ ಮಾಡಿದ ಸಮಯ ಯಾವುದು ಅಂದರೆ, ನಮ್ಮ ಬಸವಣ್ಣನವರ ಕಾಲ, 12ನೇ ಶತಮಾನ, ಸುಮಾರು 1116 ಅನ್ಸತ್ತೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬಾ ಚೆನ್ನಾಗಿ ರಾಜ್ಯವಾಳ್ತಾ ಇರ್ತಾನೆ. ಅವನ ಪ್ಯಾಲೆಸ್ ಕೂಡ ಅವನು ತನ್ನ ಇಚ್ಛೆಯಂತೆ ಕಟ್ಕೊಂಡಿಲ್ಲ. ಇವತ್ತಿಗೂ ಅವನ ಪ್ಯಾಲೆಸ್ ಯಾವುದೇ ಒಂದು ಅಲ್ಲಿ ಇಲ್ಲ. ಆದರೆ ದೇವಾಲಯವನ್ನು ಶಾಶ್ವತವಾಗಿ ಕಟ್ಟಬೇಕು ಅಂತ ಒಂದು ಅವನಲ್ಲಿ ಇಚ್ಛೆ ಮೂಡುತ್ತೆ. ಅವನು ಕಟ್ಟಿಸ್ತಾನೆ ಅದನ್ನು. ಅವನು ಕಟ್ಟಿದ ಆ ದೇವಾಲಯ ಸುಮಾರು 12ನೇ ಶತಮಾನ ಅಂತ ಇಟ್ಕೊಳ್ಳೋಣ. ಓಕೆ ಗೆಳೆಯರೆ, ಆತನ ಹೆಸರು ಸೂರ್ಯವರ್ಮನ್ ಅಂತ. ಸೆಕೆಂಡ್ ಅಂದರೆ ಎರಡನೇ ಸೂರ್ಯವರ್ಮ ಅಂತ. ನೋಡಿ, ಎಲ್ಲೋ ಕಾಂಬೋಡಿಯಾದಲ್ಲಿ ಸಮುದ್ರ ದಾಟಿ ಹೋಗಬೇಕಾದಂತಹ ನಾಡಿನಲ್ಲಿ ಸೂರ್ಯವರ್ಮ ಅಂತ ಒಬ್ಬ ರಾಜ ಇದ್ದ. ಅವನು ಇವತ್ತು ಬಾಹುಬಲಿ ಚಿತ್ರ ಮಾಡ್ಬೋದು, ಆದರೆ ದೇವಸ್ಥಾನ ಮಾಡೋದು ತುಂಬ ಕಷ್ಟ. ಬೇಲೂರು ಹಳೇಬೀಡು ದೇವಸ್ಥಾನಗಳು ಎಲ್ಲ ಅಲ್ಲಿನ ಒಂದು ಗರ್ಭಗುಡಿಯಲ್ಲಿನ ಮೂರ್ತಿ ಅಷ್ಟಿದೆ ಅಷ್ಟೆ. ಅಷ್ಟು ಅದ್ಭುತವಾದ ದೇವಾಲಯ. ಇದ್ರ ಬಗ್ಗೆ ಯಾಕೆ ಇಲ್ಲಿ ಕಟ್ಟಿದ್ದಾರೆ, ಯಾಕೆ ಹೀಗೆ ಮಾಡಿದ್ದಾರೆ ಅನ್ನೋ ಒಂದು ಉತ್ಸಾಹ ಇವನಲ್ಲಿ ಮೂಡಿ ಬಂತು. ತುಂಬ ಅಧ್ಯಯನ ಮಾಡಿದಾಗ ಒಂದು ಅದ್ಭುತ ಉತ್ಸಾಹ ಸಿಕ್ತು. ಅವರು ಆಳಿದ ರಾಜ್ಯದ ರಾಜರು ನಮ್ಮ ದೇಶದಿಂದಾನೇ ಹೋಗಿರಬಹುದು, ಆದರೆ ಹೇಗೆ ಹೋದರು? ಈಗ ನಮ್ಮ ಹತ್ರ ಏರೋಪ್ಲೇನ್ಸ್ ಇದೆ, ಎಲ್ಲ ಇದೆ, ಹೋಗಿದ್ದಾರೆ. ಅಲ್ಲಿಂದ ಅಲ್ಲಿನ ತಮ್ಮ ಮಕ್ಕಳಿಗೆ ಇಲ್ಲಿನ ಇತಿಹಾಸ, ಇಲ್ಲಿನ ಪುರಾಣ, ಇಲ್ಲಿನ ವಿಚಾರಗಳು, ಸೂರ್ಯವರ್ಮ ಅಂತ ಹೆಸರಿಡಬೇಕು ಅಂದರೆ ಹೇಳಿಕೊಟ್ಟಿರಬೇಕು, ಇಲ್ಲಿನ ವಿಶೇಷತೆಗಳನ್ನು ಹೇಳಿರಬೇಕು. ಆದರೆ ಆ ಕಟ್ಟಿದ ರಾಜ ಈ ಆ ಸ್ಥಳವನ್ನು ಹೇಗೆ ಭೂಮಿ ಪರೀಕ್ಷಣೆ ಮಾಡ್ದ, ಅದೇ ಜಾಗದಲ್ಲಿ ಏಕೆ ಮಂದಿರ ಮಾಡ್ದ, ಅಲ್ಲಿ ಸುತ್ತಮುತ್ತಲು ಬಂಡೆಗಳಿಲ್ಲ ದೇವಸ್ಥಾನ ಕಟ್ಟಲಿಕ್ಕೆ, ಆದರೂ ಅದೇ ಜಾಗದಲ್ಲಿ ಯಾಕೆ ಮಾಡ್ದ ಅನ್ನೋ ಕ್ವಶನ್ ಮಾರ್ಕ್ ಬಂತು. ಆಗ ಹೊಳೆದ ಸಿಕ್ಕಿದ ಇವನ ಊಹನಾ ಸಿದ್ಧಾಂತಕ್ಕೆ ತಳಪಾಯವಾದ ವಿಚಾರಗಳು ಗೂಗಲ್ ಅರ್ತ್ ಇವನಿಗೆ ಕೊಡ್ತು. ಅದನ್ನು ಇವತ್ತು ನಿಮಗೆ ತಿಳಿಸಿ ಹೇಳ್ತೀನಿ. ನೋಡಿ, ದಯವಿಟ್ಟು ನೋಡಿ, ಇದು ನಮ್ಮ ಭಾರತ. ಎಷ್ಟು ಸುಂದರ ಭಾರತ. ಈ ಭಾರತದಲ್ಲಿ ನಮ್ಮ ಭೂಮಿಯ ಹುಟ್ಟಿನ ಮೊದಲಿನಿಂದ ಇಲ್ಲಿ
ಆದಿಶೇಷ ಮತ್ತೆ ವಾಯುದೇವರಿಗೆ ಒಂದು ಯುದ್ಧ ಆಗಿ ಅದರಲ್ಲಿ ಆದಿಶೇಷ ಸೋಲ್ತಾನೆ, ಕಾರಣಾಂತರದಿಂದ ಸೋಲ್ತಾನೆ. ನಾನು ಯುದ್ಧ ಗೆದ್ದೆ ಅಂದ್ಕೊಂಡು ಸ್ವಲ್ಪ ಒಂದು ಹೆಡೆ ಮಡಚಿದಾಗ ವಾಯುದೇವರು ಊದಿದ ರಭಸಕ್ಕೆ ಮೇರು ಪರ್ವತದಿಂದ ಹಾರಿ ಬಂದು ಬೀಳ್ತಾನೆ. ಅದೇ ಈ ಹಾವಿನ ರೀತಿಯಲ್ಲಿರುವಂತಹ ಸದರನ್ ಮೌಂಟೇನ್, ತಿರುಪತಿ ಬೆಟ್ಟದ ಸಾಲು. ತಿರುಪತಿ ಅಂದರೆ ಕಾಳಹಸ್ತಿಯ ಆರಂಭದಿಂದ ಸುಮಾರು ಕೋಡಪ್ಪ ಕೊಂಡದವರೆಗೂ ಹಾವಿನ ಆಕೃತಿಯಲ್ಲಿ, ಬೇಕಾದರೆ ನೋಡಿ ಹಾವಿನ ಆಕೃತಿಯಲ್ಲಿ, ಮೊಸಳೆಯ ಆಕೃತಿಯಲ್ಲಿ. ಅದಕ್ಕೆ ದೇವಸ್ಥಾನಗಳಲ್ಲಿ ಮಕರ ಅಂತ ಇಡ್ತಾರೆ, ಮಕರ ತೋರಣ ಅಂತ ಮಾಡಿದ್ದಾರೆ ನೋಡಿ, ಆಕೃತಿಯಲ್ಲಿದೆ ನೋಡಿ. ಬೇಕಾದರೆ ನೀವು ಹಂಗೆ ಇಲ್ಲೇನು ಗೂಗಲ್ ಅರ್ಥಲ್ಲಿ ಏನೂ ಮಾಡಿಲ್ಲ, ಈ ಕಾಡಿನ ಮಧ್ಯೆ ಈ ಆದಿಶೇಷ ಪರ್ವತ ಇದೆ ನೋಡಿ, ಇಲ್ಲಿ ಎಷ್ಟು ಅದ್ಭುತವಾಗಿದೆ. ಇದನ್ನ ವೆಂಕಟೇಶ್ವರ ಪುರಾಣದಲ್ಲಿ ಎಲ್ಲ ಕಡೆ ರಾಮಾನುಜರ ವಿಚಾರಧಾರೆಯಲ್ಲಿ ಬಣ್ಣಿಸಿದ್ದಾರೆ ಆದಿಶೇಷ ಪರ್ವತ ಅಂತ. ಆದಿಶೇಷನ ತರನೇ ಅವರು ಹೇಗೆ ಬಣ್ಣಿಸಿದಾರೋ, ದಕ್ಷಿಣಕ್ಕೆ ಮುಖ ಮಾಡಿ ಮಲಗಿರುವಂತಹ ಆದಿಶೇಷ, ಇಲ್ಲೊಂದು ಚಿಕ್ಕ ಕಣ್ಣಿದೆ ಆದಿಶೇಷನಿಗೆ, ಮೊಸಳೆಯ ರೀತಿ ಒಂದು ಚಿಕ್ಕ ಮುಖ ಇದೆ, ಗೋವಿನ ಕಿವಿ ಇದೆ ನೋಡಿ, ಇಲ್ಲಿ ಗೋವಿನ ಕಿವಿ ತರ ಇದೆ, ಅದರೊಳಗಡೆ ಒಂದು ನದಿ ಇದೆ ಚಿತ್ರಾವತಿ, ಮತ್ತೆ ಇದು ಹಿಂಭಾಗದ ನೀರು. ಅದು ಆಕ್ಚುಲಿ ಇದು ಇಲ್ಲಿ ಕಟ್ಟೆ ಕಟ್ಟಿರೋದ್ರಿಂದ ಚಿತ್ರಾವತಿ ಮತ್ತೆ ಪೆನ್ನಾರ್ ನದಿಗಳಿಗೆ ಇಲ್ಲಿ ನೀರು ನಿಂತಿದೆ. ಇಲ್ಲಿ ಮೊಸಳೆಯ ಬಾಯಿ ಇಲ್ಲಿ ತೆಕ್ಕೊಂಡಿದೆ ನೋಡಿ, ಇಲ್ಲೊಂದು ಚಿಕ್ಕ ಆನೆ ಮರಿ ಇದೆ ನೋಡಿ, ಇಲ್ಲಿ ಆನೆ ಮರಿ ಸ್ವಲ್ಪ ಹೀಗೆ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನ ಅಸ್ಥಿ ಅಂತ ಕರೀತಾರೆ, ಅಸ್ಥಿ ಅಂದ್ರೆ ಆನೆ ಅಂತ ನಿಮ್ಗೆಲ್ಲ ಗೊತ್ತು, ಕಾಳ ಅಂದ್ರೆ ಹಾವು ಅಂತ ಗೊತ್ತು. ಕಾಳ ಹಸ್ತಿ ಸೇರಿಕೊಂಡು ಇಲ್ಲಿ ಕಾಳಹಸ್ತೀಶ್ವರ ದೇವರಿದ್ದಾರೆ, ಇಲ್ಲಿ ಶ್ರೀಕಾಳ ಹಸ್ತಿ ಇದೆ, ಶ್ರೀಕಾಳ ಹಸ್ತಿಯ ದೇವಸ್ಥಾನ ಆನೆ ಸೊಂಡಿಲ್ನ ಕೊನೆಯಲ್ಲೇ ಇದೆ ನೋಡಿ, ಇಲ್ಲಿ ಓಂ ಕಾಣ್ತಾ ಇದೆಯಲ್ಲ, ಶ್ರೀಕಾಳ ಹಸ್ತೀಶ್ವರ ಟೆಂಪಲ್ ಇದೇನೇ ಇರಲಿ. ಇವಾಗ ನಾವು ಈ ತಿರುಪತಿಯ ಮೂಲ ಇತಿಹಾಸ, ಅವರು ಆ ನಮ್ಮ ಸೂರ್ಯವರ್ಮನಿಗೆ ಅವರ ಪಿತಾಮಹರು, ಪ್ರೋಪಿತಾಮಹರು, ಅವರ ತಂದೆ ತಾಯಿಗಳು, ಅವರು ತಾತಂದಿರು, ಅವರ ಗುರುಗಳು ಎಲ್ಲ ಹೇಳಿರಲೇಬೇಕು. ತಿರುಪತಿಯನ್ನೇ ಬೇಸ್ ಮಾಡಿಟ್ಕೊಂಡು ಅವರು ಆ ದೇಗುಲವನ್ನು ಮಾಡಿದ್ದಾರೆ ಅನ್ನೋ ಊಹೆ ಇವನಿಗೆ ಅನ್ನಿಸ್ತು. ಇದು ಒಂದು ಭ್ರಮೆ ಇರ್ಬೋದು, ಏನೇ ಆಗಿರ್ಬೋದು. ಇದು ನೋಡಿ, ಇಲ್ಲಿ ಇಲ್ಲಿ ಓಂಕಾರ ಇದೆ ನೋಡಿ, ಈ ಆದಿಶೇಷನ ಸೊಂಟದಲ್ಲಿ ಓಂಕಾರ ಇದೆ ಅನ್ನೋ ಬಣ್ಣಿಸುವಿಕೆ ನಾವು ಕಾಣ್ತೀವಿ. ಅದು ನಿಜವಾಗ್ಲೂ ಇದೆ, ಇದು ಒಂದು 100 ವರ್ಷದಿಂದ ಕೂಡ ಯಾರಿಗೂ ಗೊತ್ತಿರಲಿಲ್ಲ ಇದು ಓಂಕಾರದ ರೀತಿ ಇದೆ ಅಂತ. ಈ ಬೆಟ್ಟ ಇಲ್ಲಿ ಸುತ್ತಮುತ್ತಲಿರೋ ಹಳ್ಳಿಯವ್ರಿಗೆ ಗೊತ್ತಿರಲಿಲ್ಲ, ಯಾಕಂದರೆ ಅದು ಸುಮಾರು ಒಂದು 70 ಕಿಲೋಮೀಟರ್ ಉದ್ದ ಇದೆ ಈ ಇಲ್ಲಿಂದ ಇಲ್ಲಿಗೆ, ಇನ್ನು ಅದರ ಹೈಟ್ ಬೇರೆ ಜಾಸ್ತಿ ಇದೆ. ಇವಾಗ ನಾವು ನೋಡ್ತಾ ಇರೋದೆ ಸುಮಾರು ಎಷ್ಟು ಎತ್ತರದಿಂದ ಅಂದರೆ ಒಂದು 103 ಮೀಟರ್ ಹೈಟಿಂದ ನೋಡ್ತಾ ಇದ್ದೀವಿ. ಇಲ್ಲಿ ಚಕ್ರ ಇದೆ, ಇಲ್ಲಿ ಶಂಖ ಆಕೃತಿ ಕಾಣುತ್ತೆ ನಿಮಗೆ ನೋಡಿ, ದಯವಿಟ್ಟು ಶಂಖ ಆಕೃತಿ ಕಾಣುತ್ತೆ. ಇಲ್ಲಿ ಆದಿಶೇಷ ತಲೆ ಎತ್ತಿದ ರೂಪನೂ ಇದೆ, ಹೀಗೆ ಶಂಖ ಚಕ್ರ ಗದ ಪದ್ಮ ಎಲ್ಲ ಕಾಣುತ್ತೆ ಇಲ್ಲಿ. ಇವಾಗ ಅದಕ್ಕೆ ಸಮಯ ಬೇಡ ನಾವು ಕೊಡೋದು. ಈ ತಿರುಪತಿ ದೇವಸ್ಥಾನದ ಮೂಲ ಹೇಗೆ ನಮ್ಮ ಅಂಗೋರ್ ದೇವಸ್ಥಾನ ಇದೆಯಲ್ಲ ಕಾಂಬೋಡಿಯಾದಲ್ಲಿ, ಅದಕ್ಕೂ ಸಂಬಂಧ ಏನು ಅಂತ ಹುಡುಕೋಣ. ಇಲ್ಲಿ ನೋಡಿ, ಇಲ್ಲಿ ತಿರುಪತಿ, ತಿರುಪತಿ ದೇವರು, ತಿರುಪತಿ ಊರು, ತಿರುಪತಿ ಊರಲ್ಲಿ ತಿರುಪತಿ ದೇವರ ಗೋಪುರ. ಈ ಗೋಪುರದಿಂದ ಏನನ್ನೂ ಗೊತ್ತಿಲ್ಲದೆ ಈ ಗೋಪುರದ ತುದಿಯಿಂದ ನೋಡಿ, ಬಂಗಾರದ ಗೋಪುರ ಕಾಣ್ತಾ ಇದೆಯಾ, ತುದಿಯಿಂದ ಆ ಸೂರ್ಯವರ್ಮನ್ ಕಟ್ಟಿಸಿದಂತಹ 400 ಎಕರೆಯ ದೇವಸ್ಥಾನದ ಗೋಪುರ ತುದಿಗೆ ಒಂದು ಲೈನ್ ಹಾಕಿದಾಗ ಆ ಅದ್ಭುತ ಗೋಚರಿಸ್ತು. ಆ ಲೈನ್ ಇವಾಗ ಹಾಕೋಣ. ಆಯ್ತು, ಆ ಲೈನ್ ಹಾಕಿದ್ವಿ ನೋಡಿ. ಇವಾಗ ಈ ಲೈನ್ನೇ ಫಾಲೋ ಮಾಡ್ಕೊಂಡೋದ್ರೆ ಈ ಲೈನ್ ಸೀದಾ ಅಂಗೋರ್ ವಾಟ್ಗೆ ಹೋಯ್ತು. ಅಂದರೆ ಸೂರ್ಯನ ಸುತ್ತಲೂ ಭೂಮಿ ಸುತ್ತುವಾಗ ತನ್ನ ಅಕ್ಷಾಂಶದ ಮೇಲೆ ಸುತ್ತತ್ತಲ್ಲ, ಆ ರೀತಿ ನೋಡಿ. ಇಲ್ಲಿಂದ ಇಷ್ಟು ದೂರ ಇದೆ ಈ ದೇವಾಲಯ, ಎಷ್ಟು ದೂರ ಇದೆ ಎರಡರ ದೇವಸ್ಥಾನದ ಏವಿಯೇಷನ್ ಡಿಸ್ಟೆನ್ಸ್ ಅಂದರೆ, ಇದು ಸ್ವಲ್ಪ ಸ್ಟ್ರೈಟ್ ಲೈನ್ ಇರುತ್ತೆ, ಭೂಮಿ ಸ್ವಲ್ಪ ಗುಂಡಿಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸಗಳು ನಿಮಗೆ ಕಾಣಿಸುತ್ತೆ. ತಿರುಪತಿಯಿಂದ ಇದೇ ತಿರುಪತಿಯ ದೇವಸ್ಥಾನದ ಗೋಪುರದಿಂದ ಇಲ್ಲಿ ಕಾಂಬೋಡಿಯಾದ ಅಂಗೂರ್ ವಾಟ್
ದೇವಸ್ಥಾನದ ಗೋಪುರಕ್ಕೆ ನೋಡಿ, 400 ಎಕರೆಯ ದೇವಸ್ಥಾನ ಹೇಗಿದೆ, ಒಂದು ಲೈನ್ ಹಾಕೋಣ. ಲೈನ್ ಅಂದರೆ ಮೆಷರ್ಮೆಂಟ್ ಮಾಡೋಣ. ಅಂದರೆ 2652 ಕಿಲೋಮೀಟರ್ ಸಮುದ್ರ ದಾಟಿ ಹೋಗಬೇಕು, ಅಷ್ಟು ದೂರ. ಇಲ್ಲಿ ಇಲ್ಲಿ ಬರೆದಿದೆ ನೋಡಿ, ಇಲ್ಲಿ 2652 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಇದನ್ನು ಬಿಡೋಣ. ಇಷ್ಟು ದೂರವನ್ನು ಆ ಕಾಲದಲ್ಲಿ ಮನುಷ್ಯ ಮಾತ್ರ ಕ್ರಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ವೇಳೆ ಅವರ ಹತ್ರ ಪುಷ್ಪಕ ವಿಮಾನ ಇದ್ದಿದ್ರೆ ಬಂದು ನೋಡಿದ್ರು ಏನೋ, ಅಥವಾ ಇಲ್ಲಿನ ಶಿಲ್ಪಿಗಳನ್ನು ಕರೆದು ಇದೇ ಶೈಲಿಯಲ್ಲಿ ದೇವಸ್ಥಾನ ಕಟ್ಟೋಕ್ಕಾಗಿರಲಿಲ್ಲ. ಅಲ್ಲಿನ ಶಿಲ್ಪಿಗಳ ಕೈಯಲ್ಲಿ ಅವರೇ ಊಹೆ ಮಾಡಿಕೊಂಡು ಒಂದು ದೇವಸ್ಥಾನ ಕಟ್ತಾರೆ. ಆ ದೇವಸ್ಥಾನ 100 ವರ್ಷಗಳ ಸತತ ಪೂಜೆ ನಡೆಯುತ್ತೆ. ಅದಾದ ನಂತರ ಬೌದ್ಧರ ಮೆಡಿಟೇಷನ್ ಸೆಂಟರ್ ಆಗುತ್ತೆ ಅದು, ಆ ದೇವಸ್ಥಾನ ಅಷ್ಟು ದೊಡ್ಡದು. ಇವತ್ತಿಗೂ ಅದಿದೆ, ಯಾತ್ರಿಗಳನ್ನು ವಿಶೇಷವಾಗಿ ಆಕರ್ಷಣೆ ಮಾಡುತ್ತೆ. ಈ ಎರಡು ಏನಪ್ಪ ಲೈನ್ ಹಾಕ್ಬಿಟ್ಟು ಇಂಥ ಗ್ರೇಟ್ ಅಂತ ಇದ್ದಾರೆ ಅಂತ ಅನ್ಕೋಬಿಡಿ. ಈ ಲೈನು ನೋಡಿ ಇಷ್ಟಿದೆಯಲ್ಲ, ಈ ಲೈನ್ ಏನು ಅಂತ ಇವಾಗ ನಿಮಗೆ ಬಣ್ಣಿಸೋಣ. ಇವಾಗ ಅಕ್ಷಾಂಶ ರೇಖಾಂಶಗಳನ್ನು ಸೇರಿಸೋಣ ನಾವು ಈ ಭೂಮಿಗೆ. ಸೇರಿಸಿದ್ವ, ಇದು ಅಕ್ಷಾಂಶ ರೇಖಾಂಶಗಳು. ನೀವು ಇವೊಂದು ಅದ್ಭುತ ನೋಡ್ಬೋದು ನೋಡಿ, ಎಂತಹ ಅದ್ಭುತ ಅಂದರೆ ಈ ಅಕ್ಷಾಂಶ ರೇಖಾಂಶ ಲೈನ್ಸ್ ಇದೆಯಲ್ಲ, ಆ ಲೈನಲ್ಲೇ ಇದೆ ತಿರುಪತಿ ಮತ್ತು ಅಂಗೋರ್ ವಾಟ್. ಅಂದರೆ ಭೂಮಿಯ ಸುತ್ತುವಿಕೆಯಿಂದ ಭೂಮಿಯ ಒಳಗಡೆ ಇರುವಂತಹ ಸಂಚಾರ ಶಕ್ತಿ ಕೂಡ ಅದೇ ಲೈನಲ್ಲೇ ಆಗುತ್ತೆ. ಅದೇ ರೀತಿ ಅಲ್ಲಿ ಶಕ್ತಿ ಸಂಚಾರ ಆಗ್ತಾ ಇರುತ್ತೆ. ನಿಮಗೆ ಮೊದಲನೇದಾಗಿ ಹೇಳ್ತೀನಿ, ನಾಸ್ತಿಕ ಆಸ್ತಿಕ ಅನ್ನೋ ಭಾವನೆಯಲ್ಲಿ ಇವನ ಮಾತನ್ನು ಕೇಳಿಬಿಡಿ. ಇವನು ನಂಬಿರೋದು ಒಂದೇ, ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಇಲ್ಲದ ಜಾಗವಿಲ್ಲ, ಅವನು ಎಲ್ಲ ಕಡೆ ಇದ್ದಾನೆ. ದೇವಸ್ಥಾನದಲ್ಲಿ ಇರುವ ದೇವರು, ನಾವು ಸ್ನಾನ ಮಾಡುವ ಶೌಚಾಲಯದಲ್ಲೂ ಇದ್ದಾನೆ, ಅಡಿಗೆ ಮಾಡುವ ಅಡಿಗೆ ಕೋಣೆಯಲ್ಲಿದ್ದಾನೆ, ತಿಪ್ಪೆಯಲ್ಲಿದ್ದಾನೆ, ಮತ್ತೆ ಫಸಲು ಬರುವಂತಹ ಮೈದಾನದಲ್ಲಿದ್ದಾನೆ. ಅವನು ಇಲ್ಲದ ಜಾಗವಿಲ್ಲ. ಆದರೆ ದೇವಾಲಯಗಳ ಅನೇಕ ಕಾರಣಕ್ಕೆ ಉತ್ಪತ್ತಿಯಾಗಿತ್ತು. ಇವತ್ತು ನಮಗೆ ಟಿವಿ ಇದೆ, ಎಲ್ಲ ಇದೆ, ಆದರೆ ದೇವಸ್ಥಾನಗಳು, ಊರಿನ ದೇವಸ್ಥಾನಗಳು, ಊರಿನ ಜನ ಸೇರಿ ಒಳ್ಳೆಯ ಸಾತ್ವಿಕ ಭಾವನೆಗಳನ್ನು ಕಲಿಯೋದಕ್ಕೆ, ಒಂದು ಒಳ್ಳೆಯ ನಾಗರಿಕತೆಗೋಸ್ಕರ ಬಂತು. ಆದರೆ ಕೆಲವು ದೇವಸ್ಥಾನಗಳು ಊರಿಂದ ಆಚೆ ಶಕ್ತಿಭರಿತ ಕ್ಷೇತ್ರಗಳಾಗಿ ಉತ್ಪತ್ತಿಯಾಯಿತು. ಆ ದೇವಸ್ಥಾನಗಳಿಂದ ಆ ಊರಾಯಿತು. ಏನು ನಾಸ್ತಿಕರಾಗಲಿ ಆಸ್ತಿಕರಾಗಲಿ ತಿರುಪತಿ ದೇವಸ್ಥಾನಕ್ಕೆ ಅಷ್ಟು ಜನ ಹೋಗಬೇಕು ಅಂದರೆ ಅಲ್ಲಿ ಶಕ್ತಿ ಇರಲೇಬೇಕಲ್ವಾ? ಒಂದು ಆ್ಯಕ್ಟರ್ನ ತುಂಬ ಇಷ್ಟಪಡಬೇಕು ಅಂದರೆ ಅವನಲ್ಲಿ ನಟನೆ ಇರಲೇಬೇಕಲ್ವಾ? ಒಬ್ಬ ಅಡಿಗೆಯವನ ರುಚಿಸ್ವಾದ ಮಾಡಲೇಬೇಕು ಜನ ಹೋಗಿ ಅಂದರೆ ಅವನಲ್ಲಿ ಆ ರುಚಿ ಇರಲೇಬೇಕಲ್ವಾ? ಅವನು ಮಾಡುವ ಅಡಿಗೆಯಲ್ಲಿ ಮಹಿಮೆ ಇರಲೇಬೇಕಲ್ವಾ? ಹಾಗೆ ಶಕ್ತಿ ಕೇಂದ್ರಗಳಲ್ಲಿ ಅಷ್ಟು ಜನ ವಶೀಕರಣ ಆಗಬೇಕು. ತುಂಬ ಸುಂದರ ಸುಂದರ ದೇವಾಲಯಗಳಿರೋ ಕಡೆ ಹೋಗೋದಿಲ್ಲ, ಏನೂ ಇಲ್ಲದೆ ಇರೋ ಕಡೆ ಜನ ಹೋಗ್ತಾರೆ. ಅಂದರೆ ಭೂಮಿಯಲ್ಲಿ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಕೆಲವು ಕಡೆ ನೀರಿರುತ್ತೆ, ಕೆಲವು ಕಡೆ ತುಂಬ ಬಿಸಿಲಿರುತ್ತೆ, ಕೆಲವು ಕಡೆ ತಣ್ಣಗಿರುತ್ತೆ. ಹೀಗೆ ಅನೇಕ ವಿಚಾರಗಳಿಂದ ಇಲ್ಲಿ ಶಕ್ತಿ ಕೇಂದ್ರವಾಗಿ ತಿರುಪತಿ ಉತ್ಪತ್ತಿಯಾಯಿತು. ಭೂಮಿ ಆರಂಭ ಕಾಲದಿಂದ ಆದಿಶೇಷನ ನೆಲೆಯಾಗಿತ್ತು, ಮತ್ತೆ ವರಾಹಸ್ವಾಮಿ ಬಂದು ನೆಲೆಸಿದ್ರು, ಮತ್ತೆ ಶ್ರೀನಿವಾಸ ದೇವರು ಬಂದು ನೆಲೆಸಿದ್ರು. ಇದೆಲ್ಲ ಸುಮಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ. ಆದರೆ ಅಲ್ಲಿ ದೇಗುಲ ನಿರ್ಮಾಣ ಆಗಿ ಪ್ರಚಲಿತಕ್ಕೆ ಬಂದಿದ್ದು 900 ಕ್ರಿಸ್ತ ಶಕ 966ರಲ್ಲಿ ಪಲ್ಲವರಿಂದ, ಅಂದರೆ ಕಾಮನ್ ಎರಾದಲ್ಲಿ, ಸಿಇ ಅಂತಾರೆ ಅದನ್ನು, AD ಅಂತಾರೆ ಕಾಮನ್ ಎರಾದಲ್ಲಿ. ಆವಾಗ ಅದಕ್ಕೆ ಆ ತಿರುಪತಿ ಬೆಟ್ಟವೇ ದೇವರಾಗಿದ್ದರು, ಅದಕ್ಕೆ ಪ್ರತಿನಿಧಿಯಾಗಿ ಒಂದು ದೇವಾಲಯದ ನಿರ್ಮಾಣ ಚೆನ್ನಾಗಿ ಮಾಡಿದ್ರು. ಆದರೆ ಇದು ಕಾಂಬೋಡಿಯಾದ ದೇವಾಲಯಕ್ಕೂ ಸುಮಾರು ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ತಿರುಪತಿ ಬೆಟ್ಟ. ಇದರ ಮಹಿಮೆಯನ್ನು ಹುಡುಕಿ ಹುಡುಕಿ ಅವರು ಮಾಡಿರ್ಬೋದಾ? ಇಲ್ಲ ಅಂದರೆ ಸುಮಾರು 2500 ಕಿಲೋಮೀಟರಷ್ಟು ದೂರದಲ್ಲಿ, ಅದೇ ನೇರವಾದ ರೇಖೆಯಲ್ಲಿ, ಅದೇ ಅಕ್ಷಾಂಶದಲ್ಲಿ, ಇಲ್ಲಿ ನೋಡಿ ಇಷ್ಟು ಸ್ಕ್ವೇರ್ ಕಾಣುತ್ತಲ್ಲ, ಅಕ್ಯುರೇಸಿ ನೋಡ್ರಿ ಅವರು ಎಂತ ಅಕ್ಯುರೇಸಿ ನೋಡಿ ಆ ದೇವಸ್ಥಾನ ಕಟ್ಟಿದಾರಲ್ಲ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರ್ ಕಾಣುತ್ತಲ್ಲ, ಈ ಗ್ರಿಡ್ ತೆಗಿತೀನಿ ನಿಮಗೆ ಹೇಳ, ಈ ಸ್ಕ್ವೇರ್ ಕಾಣುತ್ತಲ್ಲ, ಎಷ್ಟು ಅಕ್ಯುರೇಸಿ ಮಾಡಿರ್ಬೇಕು, ಇದು ಎಷ್ಟು ಉದ್ದ ಇದೆ ಗೊತ್ತಾ? ಇದು ಈ ಏರಿಯಾ ತೋರಿಸ್ತೀನಿ ನಿಮಗೆ. ನೋಡಿ, ಅಂದ್ರೆ 3 ಕಿಲೋಮೀಟರ್ ಉದ್ದ, 3 ಕಿಲೋಮೀಟರ್ ಉದ್ದದ ಸ್ಕ್ವೇರ್ ಇದು. ಇದು
ಇದರೊಳಗಡೆ ಪೂರ ಟೆಂಪಲ್, ಇದನ್ನ ಟೆಂಪಲ್ ಸಿಟಿ ಅಂತಾರೆ. ಇದನ್ನ ಅಂಗೋರ್ ವಾಟ್ ಟೆಂಪಲ್ ಸಿಟಿ, ಅವರ ಭಾಷೆಯಲ್ಲಿ ಅಂಗೋರ್ ವಾಟ್, ಅಂಗೋರ್ ವಾಟ್ ಅಂದ್ರೆ ಟೆಂಪಲ್ ಸಿಟಿ ಅಂತ ಅರ್ಥ. ಇದಕ್ಕೆ ವಿಷ್ಣು ಲೋಕ, ವಿಷ್ಣು ಲೋಕ ಅಂತ ಕೂಡ ಕರೆದಿದ್ದಾರೆ. ಹೀಗೆ ಇದು ಅನೇಕ ವಿಚಾರಗಳನ್ನು ಹೊಂದಿದೆ. ಈ ಒಂದೇ ಅಕ್ಷಾಂಶದ ಮೇಲೆ ತಿರುಪತಿ ದೇಗುಲ ಮತ್ತು ಈ ದೇಗುಲಗಳಿದೆ. ಇಷ್ಟಕ್ಕೆ ನಿಲ್ಲದೆ ಇನ್ನು ಮುಂದುವರೆದಾಗ ಇಲ್ಲಿ ಕುಂದಾಪುರದಲ್ಲಿ ಒಂದು ಕೋಟ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತಿದೆ, ಅದು ಕೂಡ ಈ ತಿರುಪತಿ ದೇಗುಲದ ಲೈನ್ ಮೇಲೆ ಬಂದಿದೆ. ಅಂದ್ರೆ ಅದು ಅಚ್ಚರಿ ಮೂಡಿಸಿದ್ದು ಅಂದ್ರೆ ತುಂಬಾ ದಿವಸ, ಇವೆಲ್ಲ ಕೋಇನ್ಸಿಡೆನ್ಸ್ ಅಂತ ಕೆಲವು ಅನ್ಕೋಬಹುದು, ಕೆಲವು ನಾವು ದಯವಿಟ್ಟು ಕೋಇನ್ಸಿಡೆನ್ಸ್ ಅಂತ ಅನ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಾಂಬೋಡಿಯಾದಲ್ಲಾಗಿರೋದು ಕೋಇನ್ಸಿಡೆನ್ಸ್ ಅಲ್ಲವೇ ಅಲ್ಲ. ನೋಡಿ ಈ ಕಡೆ, ಈ ಕಡೆ ಅದೇ ಅಕ್ಷಾಂಶದ ಮೇಲೆ ನಾವು ಹೋದಾಗ ಇಲ್ಲೊಂದು ಲೈನ್ ಹಾಕಿದಾಗ ಅನೇಕ ವಿಚಾರಗಳು ಬರುತ್ತೆ. ಇಲ್ಲಿ ಇದು ಮಧುಗಿರಿ ಕೂಡ ಇದೇ ಲೈನ್ ಮೇಲೆ ಬರುತ್ತೆ. ಇಲ್ಲಿ ತೀರ್ಥಳ್ಳಿ ಅಂತೂ ಅದ್ಭುತ ಕಂಡ್ರಿ, ತೀರ್ಥಳ್ಳಿಯ ಮೇಲೆ ಹಾದು ಹೋಗುತ್ತೆ ತೀರ್ಥಳ್ಳಿ ಅನ್ನೋ ಹೆಸರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂದ್ರೆ ಇದು ಸುಮಾರು ಇಷ್ಟೇ ಲೈನ್ ಅಲ್ಲ, ಇದು 9 inch ಥಿಕ್ನೆಸ್ ಲೈನ್ ಇದು. ನಾವು ಸುಮಾರು ಒಂದು ಫ್ಯೂ ಕಿಲೋಮೀಟರ್ಸ್ ಥಿಕ್ನೆಸ್ ಅಲ್ಲಿ ಆ ಶಕ್ತಿ ಪ್ರಸಾರ ಆಗ್ತಾ ಇರುತ್ತೆ. ಈ ಬೋರ್ವೆಲ್ ಅಲ್ಲಿ ಕೆಳಗಡೆ ನೀರು ಹರಿತಾ ಇರುತ್ತಲ್ಲ ಹಾಗೆ, ಹಾಗೆ ಅಲ್ಲಿ ಸುತ್ತಮುತ್ತಲಿರೋ ಜಾಗಗಳೆಲ್ಲ ತುಂಬಾ ಮಹಿಮಾನ್ವಿತ ಕ್ಷೇತ್ರಗಳಾಗಿ ಬಂದಿದೆ. ಹೀಗೆ ಅನೇಕ ವಿಚಾರಗಳೊಂದಿಗೆ ನಿಮ್ಮ ಹತ್ರ ನೋಡಿ ಇಲ್ಲಿ ಇದನ್ನು ತೋರಿಸ್ಬಿಡ್ತೀನಿ. ಮರವಂತೆ ಬೀಚ್ ಗೆ ಎಂಡ್ ಆಗುತ್ತೆ ಇದು. ಇದೇ ಅಂಗೋರ್ ವಾಟ್ ಮತ್ತು ತಿರುಪತಿ, ಕಾಂಬೋಡಿಯಾ ಮತ್ತು ತಿರುಪತಿಯನ್ನು ಸೇರಿಸಿರುವಂತಹ ಲೈನು. ನೋಡಿ ಆ ಕುಂದಾಪುರದ ವಿಶೇಷತೆ ಅಂದರೆ ಸುತ್ತಲೂ ತುಳು ಇರುವ ಜಾಗದಲ್ಲಿ ಅಲ್ಲೇ ಅವರದೇ ಒಂದು ವಿಶೇಷವಾದ ಕನ್ನಡನ ಕೆಲವು ಕಿಲೋಮೀಟರ್ ದಾಟಿದರೆ ತುಳು ಇದ್ದಾರೆ. ಅಲ್ಲಿ ತುಂಬ ಕ್ಷೇತ್ರ ಮಹಿಮೆ ಇದೆ. ಇಲ್ಲಿ ವೆಂಕಟರಮಣ ಟೆಂಪಲ್ ನೋಡಿ ಆ ಕಾಲದಲ್ಲಿ ಮಾಡಿದರು. ಇಲ್ಲಿ ಟೆಂಪಲ್ಲು ಮತ್ತು ತಿರುಪತಿ ಟೆಂಪಲ್ಗೂ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲೇನೋ ನಾವು ನಂಬಬಹುದು ಅಲ್ಲಿ ಹೋಗಿ ಬರ್ತಿದ್ರು ಅಂತ. ಅದೇ ಸಂಸ್ಕಾರಗಳು ಕಾಣುತ್ತೆ, ಅದಕ್ಕೆ ಎಲ್ಲೋ ಲೈನ್ ಹಾಕಿರೋದು. ಆದರೆ ಇಲ್ಲಿಗೂ ಅಲ್ಲಿಗೂ ನಾಗರಿಕತೆ ತುಂಬ ತಲೆಮಾರುಗಳ ವ್ಯತ್ಯಾಸ, ಸಾವಿರಾರು ವರ್ಷಗಳ ವ್ಯತ್ಯಾಸ. ಆದರೂ ಅದನ್ನು ಉಳಿಸ್ಕೊಂಡು ಜಗತ್ತೇ ಮೆಚ್ಚುವಂಥ ಅದ್ಭುತ ದೇವಾಲಯ ಕಾಂಬೋಡಿಯಾದಲ್ಲಿ ಕಟ್ತಾರೆ. ನೀವು ರಿಸರ್ಚ್ ಮಾಡಿ ಕಾಂಬೋಡಿಯಾ ದೇವಸ್ಥಾನದ ಫೋಟೋಸ್ ನೋಡಿ, ತುಂಬ ಅದ್ಭುತವಾಗಿದೆ. ಒಂದೊಂದು ಅಂದರೆ ಅಚ್ಚರಿ ಮೂಡಿಸುತ್ತೆ. ನೋಡಿ ಒಂದೇ ಒಂದು ಯಾವುದಾದ್ರ ಸೀನ್ ತೋರಿಸ್ತೀನಿ ನಿಮಗೆ. ನೋಡಿ ಇದು ಕಾಂಬೋಡಿಯಾ ದೇಗುಲದ ಫೋಟೋಸ್ ನೋಡಿ, ನೋಡಿ ಇದು ಕಾಂಬೋಡಿಯಾ ದೇವಸ್ಥಾನ, ಕಿಲೋಮೀಟರ್ ಗಟ್ಟಲೆ ದೊಡ್ಡದದು. ಅಲ್ಲಿ ಸಮುದ್ರ ಮಂಥನ ಸೀನ್ ಇದೆ, ಅದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ, ತುಂಬ ಉದ್ದವಾಗಿ ಬಂದಿದೆ. ಇವೆಲ್ಲ ಕಾಂಬೋಡಿಯಾ ದೇವಸ್ಥಾನದ ಹಳೇ, ನೋಡಿ ಇದು ಕಾಂಬೋಡಿಯಾ ದೇವಸ್ಥಾನದ ಎದುರುಗಡೆ ನೋಡಿ ಈ ರೀತಿ ಇದೆ ದೇವಸ್ಥಾನ, ತುಂಬ ಅದ್ಭುತ ದೇವಸ್ಥಾನ ಇದು. ಇದನ್ನ ನೀವು ರಿಸರ್ಚ್ ಮಾಡಿ ನೋಡಿ, ನಿಮಗೆ ಹೇಳಬೇಕು ಅಂತಿದ್ದು ಹೇಳಿದ್ದಾಯ್ತು. ಒಂದೇ ಲೈನಲ್ಲಿ ಬರುತ್ತೆ ತಿರುಪತಿ ಮತ್ತು ಕಾಂಬೋಡಿಯಾ, ಒಂದೇ ಲೈನಲ್ಲಿ ಬರುತ್ತೆ. ಅದೇ ಭೂಮಿಯ ಮೇಲಿನ GPS ಲೈನಲ್ಲೇ ಬರುತ್ತದೆ. ಇದೊಂದು ಅದ್ಭುತ. ಹಿಂದಿನ ಕಾಲದಲ್ಲಿ ಇದಕ್ಕೆ ಕಾರಣ ನೀವು ಕೇಳ್ಬೋದು, ಇನ್ನೊಂದು ಕಾರಣ ಏನಿತ್ತು ಅಂತ. ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದ ಏರೋಪ್ಲೈನ್ ಲೈನ್ಸ್ ಇದೆಯಲ್ಲ, ಅವರು ಚಾಲಕರು ಇರ್ತಿರ್ಲಿಲ್ಲ, ಅದಕ್ಕೆ ಸೆಲ್ಫ್ ಆಪರೇಟಿವ್ ಇತ್ತು. ಇವಾಗಲೂ ನಮ್ಮದು ಸೆಲ್ಫ್ ಆಪರೇಟಿವ್, ಲ್ಯಾಂಡಿಂಗ್ ಮತ್ತು ಹತ್ತುವುದಕ್ಕೆ ಮಾತ್ರ ನಾವು ಇದು ಬಳಸ್ತೀವಿ ಚಾಲಕರನ್ನ. ಆವಾಗಲೂ ಸೆಲ್ಫ್ ಆಪರೇಟಿವ್ ಇತ್ತು, ಆವಾಗಲೂ ಅವರು GPS ಬಳಸ್ತಾ ಇದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅಕ್ಷಾಂಶ ರೇಖಾಂಶಗಳನ್ನು ಬಳಸಿಯೇ ಊರುಗಳನ್ನು ಮಾಡಿದ್ದಾರೆ. ಇನ್ನೂ ಅನೇಕ ಅದ್ಭುತಗಳನ್ನು ನಿಮಗೆ ತಿಳಿಸಿ ಹೇಳ್ತಾನೆ ಮುಂದಿನ ಕೆಲವು ಕಾರ್ಯಕ್ರಮಗಳಲ್ಲಿ. ಇನ್ನು ಮರೆತು ಬಿಡ್ತಾನೆ ಇವನು ಅಂತ ಇವತ್ತು ನಿಮ್ಮ ಹತ್ರ ಹೇಳಿದ್ದು. ಏನು ಇವನು ಅಂದರೆ, ಇವನು ನಾನು ಅನ್ನೋ ಪದಕ್ಕೆ ಇವನು ಅನ್ನೋದನ್ನು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ 14 ವರ್ಷದಿಂದ. ಇನ್ನೂ ಸಂಪೂರ್ಣ ಹಿಡಿತಕ್ಕೆ ಬಂದಿಲ್ಲ ಆ ಮಾತು. ಆದಷ್ಟು ನಾನು ಇಂದ ದೂರ ಆಗೋಣ ಅನ್ನೋ ಭಾವನೆಯಿಂದ ಇವನು ಅಂತ ಹೇಳ್ತಾನೆ. ಧನ್ಯವಾದ ಗೆಳೆಯರೆ, ಧನ್ಯವಾದ. ಏನಾದರೂ ಮರೆತಿದ್ರೆ ಮುಂದಿನ ಕಾರ್ಯಕ್ರಮದಲ್ಲಿ ರಿಪೀಟ್ ಮಾಡ್ತೀನಿ. ಇನ್ನೂ ಕೆಲವು ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಧರ್ಮಸ್ಥಳದ ದೇವರು ಕದ್ರಿ ಮಂಜುನಾಥ ಒಂದೇ ಲೈನಲ್ಲಿ ಬರುತ್ತೆ, ಕವಿ ಗಂಗಾಧರೇಶ್ವರ ಒಂದೇ ಲೈನಲ್ಲಿ ಬರುತ್ತೆ. ಅಂದರೆ ಆ ಮೂರು ದೇವಗುಲಗಳು ಹೇಗದು, ಇನ್ನು ವರ್ಟಿಕಲ್ ಲೈನ್ಸಲ್ಲಿ ನೀವು ಹಿಡಿತಾ ಹೋದರೆ ಅನೇಕ ಅದ್ಭುತಗಳು ಕಾಣಿಸುತ್ತೆ. ಇದು ಭೂಮಿಯ ಈ ಭಾಗದಲ್ಲೇ ಹೆಚ್ಚು ಕಾಣುತ್ತೆ. ಇನ್ನು ಇವನು ತಿಳಿದದ್ದನ್ನೆಲ್ಲ ನಿಮ್ಮ ಹತ್ರ ಹಂಚಿಕೊತಾನೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಬೆಳಗ್ಗೆ ಹಾಕಿದ ಆ ಪಂಚಲಿಂಗಾಯತನಗಳ ಬಗ್ಗೆನೂ ನಿಮಗೆ ಡೌಟ್ ಇದ್ದರೆ ಅದನ್ನು ಇನ್ನಷ್ಟು ಕ್ಲಿಯರ್ ಮಾಡಿ ಹೇಳ್ತಾನೆ ಮುಂದಿನ ಕಾರ್ಯಕ್ರಮಗಳಲ್ಲಿ. ಆದಷ್ಟು ನೀವು
ಇದನ್ನ ಹೆಚ್ಚು ಜನಕ್ಕೆ ಮುಟ್ಟಿಸಬೇಕು ಅಂತ ಯೂಟ್ಯೂಬ್ನಲ್ಲೂ ಇದ್ರ ಬಗ್ಗೆ ಶಾಶ್ವತವಾದಂತಹ ವಿಡಿಯೋಸ್ ಇದೆ. ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ಆಗ್ತಾ ಇದ್ದಾಗ ಹಳೆ ವಿಡಿಯೋಸ್ನ ಹುಡುಕೋದು ಕಷ್ಟ ಆಗಿತ್ತು ಜನಕ್ಕೆ, ತುಂಬಾ ಜನ ಮೆಸೇಜ್ ಮಾಡ್ತಿದ್ರು. ಅದಕ್ಕೆ ಯೂಟ್ಯೂಬ್ ನಟೇಶಾ ಪೊಲೆಪಲ್ಲಿ ಅಂತ ಒಂದು ಯೂಟ್ಯೂಬ್ ಇದೆ, ಅದರಲ್ಲಿ ಹಾಕಿದ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ, ಅದರಲ್ಲೂ ನೀವು ಟ್ರೈ ಮಾಡಿ. ತುಂಬಾ ಧನ್ಯವಾದ.